ಸಾಧಾರಣ ಕಾಲದ ಆರನೆಯ ವಾರ ಶನಿವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ ಹಿಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ ವಿಶ್ವಾಸವೆಂಬುದು ನಾವು ನಿರೀಕ್ಷಿಸುವಂಥವುಗಳು ನಮಗೆ ದೊರಕುತ್ತವೆ ಎಂಬ ದೃಢ ನಂಬಿಕೆ ಹಾಗೂ ಕಣ್ಣಿಗೆ ಕಾಣದಂಥವುಗಳು ನಿಶ್ಚಯವಾದವು ಎಂಬ ನಿಲುವು ಆಗಿದೆ ನಮ್ಮ ಪೂರ್ವಜರು ದೈವ ಸಮ್ಮತಿಯನ್ನು ಪಡೆದದ್ದು ವಿಶ್ವಾಸದಿಂದಲೇ ವಿಶ್ವವು ದೇವರ ವಾಣಿಯಿಂದ ಉಂಟಾಯಿತು ಎಂಬುದನ್ನು ಮತ್ತು ಗೋಚರವಾದವುಗಳು ಅಗೋಚರವಾದವುಗಳಿಂದ ಉಂಟಾದವು ಎಂಬುದನ್ನು ವಿಶ್ವಾಸದಿಂದಲೇ ತಿಳಿಯುತ್ತೇವೆ ವಿಶ್ವಾಸವಿದ್ದುದರಿಂದಲೇ ಹೇಬೆಲನು ಕಾಯನನಿಗಿಂತ ಉತ್ತಮವಾದ ಬಲಿಯನ್ನು ದೇವರಿಗೆ ಸಮರ್ಪಿಸಿದನು ವಿಶ್ವಾಸದಿಂದಲೇ ತಾನು ಸತ್ಪುರುಷನೆಂದು ಸನ್ಮಾನಿತನಾದನು ಅವನ ಕಾಣಿಕೆ ತಮಗೆ ಸ್ವೀಕೃತವಾಯಿತೆಂದು ದೇವರೇ ಸಾದರ ಪಡಿಸಿದರು ಅವನು ಮೃತನಾಗಿದ್ದರೂ ಅವನ ವಿಶ್ವಾಸದ ಮೂಲಕ ಇಂದಿಗೂ ಮಾತನಾಡುತ್ತಿದ್ದಾನೆ ವಿಶ್ವಾಸವಿದ್ದುದರಿಂದಲೇ ಅನೋಕನು ಮೃತ್ಯುವಿಗೆ ತುತ್ತಾಗದಂತೆ ದೇವರ ಬಳಿಗೆ ಒಯ್ಯಲ್ಪಟ್ಟನು ದೇವರು ಆತನನ್ನು ಕರೆದುಕೊಂಡಿದ್ದರಿಂದ ಆತನು ಯಾರಿಗೂ ಕಾಣಸಿಗಲಿಲ್ಲ ಆತನು ಹೀಗೆ ಒಯ್ಯಲ್ಪಡುವುದಕ್ಕೆ ಮುಂಚೆ ದೇವರಿಗೆ ಮೆಚ್ಚುಗೆಯಾಗಿದ್ದನು ಎಂಬುದಕ್ಕೆ ಸಾಕ್ಷ್ಯಾಧಾರವಿದೆ ವಿಶ್ವಾಸವಿಲ್ಲದೆ ದೇವರ ಮೆಚ್ಚುಗೆಗೆ ಪಾತ್ರರಾಗಲು ಯಾರಿಂದಲೂ ಸಾಧ್ಯವಿಲ್ಲ ದೇವರ ಬಳಿಗೆ ಸಾಗುವವರು ಅವರ ಅಸ್ತಿತ್ವವನ್ನು ವಿಶ್ವಾಸಿಸಬೇಕು ಅವರನ್ನು ಅರಸುವವರಿಗೆ ತಕ್ಕ ಪ್ರತಿಫಲ ಸಿಗುವುದೆಂದು ನಂಬಬೇಕು ವಿಶ್ವಾಸವಿದ್ದುದರಿಂದಲೇ ನೋವನು ಕಾಣದೇ ಇದ್ದ ತನ್ನ ಭವಿಷ್ಯದ ಬಗ್ಗೆ ದೇವರಿಂದ ಮುನ್ನೆಚ್ಚರಿಕೆ ಪಡೆದಾಗ ಅದನ್ನು ಲಕ್ಷ್ಯಕ್ಕೆ ತಂದುಕೊಂಡು ಕುಟುಂಬವನ್ನು ರಕ್ಷಿಸಿಕೊಳ್ಳಲು ನಾವೆಯೊಂದನ್ನು ನಿರ್ಮಿಸಿದನು ಇಡೀ ಜಗತ್ತಿಗೆ ಜಗತ್ತೇ ದಂಡನೆಗೆ ಗುರಿಯಾಯಿತು ನೋವನಾದರೂ ತನ್ನ ವಿಶ್ವಾಸದ ಫಲವಾಗಿ ಸತ್ಸಂಬಂಧಕ್ಕೆ ಬಾಧ್ಯಸ್ಥನಾದನು ದೇವರ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಇಂದಿನ ಈ ಪತ್ರದಲ್ಲಿ ಇಬ್ರಿಯರಿಗೆ ಬರೆದ ಪತ್ರದಲ್ಲಿ ವಿಶ್ವಾಸದ ವ್ಯಾಖ್ಯಾನವನ್ನ ನಾವು ಕಲಿಯುತ್ತೇವೆ ವಿಶ್ವಾಸವೆಂಬುದು ನಾವು ನಿರೀಕ್ಷಿಸುವಂಥವುಗಳು ನಮಗೆ ದೊರಕುತ್ತವೆ ಎಂಬ ದೃಢ ನಂಬಿಕೆ ಹಾಗೂ ಕಣ್ಣಿಗೆ ಕಾಣದಂತವುಗಳು ನಿಶ್ಚಯವಾದವು ಎಂಬ ನಿಲುವು ಹೀಗೆ ಯಾವುದೇ ಪುಸ್ತಕವನ್ನು ಓದಿದಾಗ ಯಾರೇ ಆಗಲಿ ವಿಶ್ವಾಸದ ಬಗ್ಗೆ ಮಾತನಾಡುವಾಗ ಈ ವ್ಯಾಖ್ಯಾನವನ್ನು ಬಳಸದೆ ವಿಶ್ವಾಸವನ್ನು ವಿವರಿಸುವುದು ಅಸಾಧ್ಯ ಏಕೆಂದರೆ ಈ ಒಂದೇ ಒಂದು ವಾಕ್ಯ ವಿಶ್ವಾಸದ ಆಳವನ್ನ ವಿಶ್ವಾಸದ ಅರ್ಥವನ್ನ ವಿಶ್ವಾಸದ ರಹಸ್ಯವನ್ನ ವಿವರಿಸುತ್ತದೆ ಅನೇಕ ವಸ್ತುಗಳಲ್ಲಿ ನಮಗೆ ಭರವಸೆ ಇದೆ ಅದು ಖಂಡಿತವಾಗಿಯೂ ನನಗೆ ದೊರಕುತ್ತದೆ ಎಂಬುದನ್ನು ಅರಿಯುವಂಥದ್ದು ವಿಶ್ವಾಸ ಅನೇಕ ವಸ್ತುಗಳು ನಮಗೆ ಕಾಣಸಿಗುವುದಿಲ್ಲ ಆದರೂ ಆ ವಸ್ತುಗಳು ಇವೆ ಅವು ನಿಶ್ಚಯವಾದವುಗಳು ಎಂಬುದನ್ನು ಅರ್ಥೈಸಿಕೊಳ್ಳುವುದು ವಿಶ್ವಾಸ ನಮ್ಮ ಜೀವನ ವಿಶ್ವಾಸದ ಮೇಲೆ ಆಧಾರಿತವಾಗಿದೆ ವಿಶ್ವಾಸವಿಲ್ಲದ ಹೋದರೆ ನಮ್ಮ ಬಾಳು ನಿರರ್ಥಕ ನಮ್ಮ ಎಲ್ಲಾ ಧಾರ್ಮಿಕ ಆಚರಣೆಗಳು ಈ ವಿಶ್ವಾಸದ ಬುನಾದಿ ಮೇಲೆ ಇದೆ ಒಮ್ಮೆ ಈ ವಿಶ್ವಾಸವನ್ನ ಹಾಕಿದರೆ ನಮ್ಮ ಧಾರ್ಮಿಕ ಆಚರಣೆಗಳಲ್ಲಿ ಅರ್ಥವಿರುವುದಿಲ್ಲ ಧಾರ್ಮಿಕ ಆಚರಣೆಗಳು ಇರಲು ಸಾಧ್ಯವೇ ಇಲ್ಲ ಕಾಣದ ವಸ್ತುಗಳನ್ನು ನಾನು ವಿಶ್ವಾಸಿಸುವುದಿಲ್ಲ ಕಾಣದ ವಸ್ತುಗಳು ಅಸ್ತಿತ್ವದಲ್ಲಿ ಇರಲು ಸಾಧ್ಯವಿಲ್ಲ ಎಂಬುದಾಗಿ ನಾವು ವಾದಿಸುವುದಾದರೆ ದೇವರಾಗಲಿ ಧೂತರಾಗಲಿ ಅಸ್ತಿತ್ವದಲ್ಲಿ ಇರಲು ಸಾಧ್ಯವಿಲ್ಲ ಯಾವಾಗ ನಾನು ಹಿಂದನ್ನು ಬಿಟ್ಟು ಬೇರೆ ಯಾವುದು ಅಸ್ತಿತ್ವದಲ್ಲಿಲ್ಲ ಎಂಬುದನ್ನು ಯೋಚಿಸುವುದಾದರೆ ನನ್ನ ಬಾಳು ಮುಂದೆ ಸಾಗಲು ಸಾಧ್ಯವಿಲ್ಲ ಭವಿಷ್ಯದ ಮೇಲೆ ನನಗೆ ಭರವಸೆ ಇಲ್ಲದೆ ಹೋದರೆ ನನ್ನ ಬಾಳಿನ ಇಂದಿಗೆ ಅರ್ಥವಿರುವುದಿಲ್ಲ ಅದ ಮಾತ್ರಕ್ಕೆ ಎಲ್ಲವೂ ಸುಲಲಿತವಾಗಿದ್ದು ಎಲ್ಲವೂ ಸ್ಪಷ್ಟವಾಗಿದೆ ಎಂದು ಹೇಳಲು ಸಾಧ್ಯವಿಲ್ಲ ಆದರೆ ಆ ಭರವಸೆಯಿಂದ ಇಂದಿನ ಈ ಬಾಳಿಗೆ ಒಂದು ಅರ್ಥ ಸಿಗುತ್ತದೆ ಒಂದು ಪ್ರೇರಣೆ ಸಿಗುತ್ತದೆ ಒಂದು ಸ್ಫೂರ್ತಿ ಸಿಗುತ್ತದೆ ನಾಳೆಯೇ ಇಲ್ಲ ಎಂದು ಬಾಳುವವರು ಸಂತೋಷವಾಗಿರಲು ಸಾಧ್ಯವಿಲ್ಲ ನಾಳೆಯೇ ಇಲ್ಲ ಎಂಬುದಾಗಿ ವಿಶ್ವಾಸಿಸುವವರು ಇಂದನ್ನ ಸಂಪೂರ್ಣವಾಗಿ ಸಂತೋಷವಾಗಿ ಜೀವಿಸಲು ಅಸಾಧ್ಯ ನಾಳೆ ಇದೆ ಎಂದರೆ ಸಾಕಾಗದು ಆ ಬರುವ ನಾಳಿನ ಬಗ್ಗೆ ಒಂದು ದೃಢ ನಂಬಿಕೆ ಇರಬೇಕು ನಾನು ಎದುರಿಸುವಂತಹ ನಾಳೆ ಅನೇಕ ವಿಷಯಗಳಲ್ಲಿ ನನಗೆ ಅನಿಶ್ಚಯತೆ ಇರಬೇಕು ಆಗ ನನ್ನ ವಿಶ್ವಾಸ ಬಲಗೊಳ್ಳುತ್ತದೆ ನನ್ನ ವಿಶ್ವಾಸಕ್ಕೆ ಅರ್ಥ ಸಿಗುತ್ತದೆ ನನ್ನ ಬಾಳಿಗೆ ಅರ್ಥ ಸಿಗುತ್ತದೆ ಈ ವಿಶ್ವಾಸದ ವ್ಯಾಖ್ಯಾನವನ್ನು ನೀಡುತ್ತಾ ಹಿಬ್ರಿಯರಿಗೆ ಬರೆದ ಪತ್ರದಲ್ಲಿ ಯಾರೆಲ್ಲ ಯಾವ ರೀತಿಯಲ್ಲಿ ವಿಶ್ವಾಸವನ್ನು ಜೀವಿಸಿದರು ಎಂಬುದಾಗಿ ಆತ ವಿವರಿಸುತ್ತಾನೆ ಹೇಗೆ ಹೇಬೇಲ ಹೇಗೆ ನೋವ ಹೇಗೆ ಹನೋಕ ದೇವರ ಸನ್ನಿಧಾನದಲ್ಲಿ ದೇವರಿಗೆ ಪ್ರಿಯರಾದವರು ದೇವರಿಗೆ ಹೆಚ್ಚು ಪ್ರಿಯರಾಗಿ ಮಾರ್ಪಾಡಾದವರು ಅವರು ಏಕೆಂದರೆ ಅವರಲ್ಲಿದ್ದ ವಿಶ್ವಾಸವೇ ಅದಕ್ಕೆ ಕಾರಣ ಪ್ರಿಯಶ್ರೋತೃಗಳೇ ನಾವೆಲ್ಲರೂ ಭಾಗ್ಯವಂತರು ಒಂದು ರೀತಿಯ ವಿಶ್ವಾಸ ನಮ್ಮಲ್ಲಿ ಮನೆ ಮಾಡಿದೆ ವಿಶ್ವಾಸವಿಲ್ಲದ ಬಾಳು ಬರಡು ಭೂಮಿ ಕಾರಂಜಿಯನ್ನ ವಯಸ್ಸುಗಳನ್ನ ಕಾಣದಂತಹ ನಿಸ್ಸಾರ ಬರಡು ಭೂಮಿ ಹಸಿರಿಲ್ಲ ಹಸಿರಿಗೆ ಸ್ಥಳವಿಲ್ಲ ಹಸಿರಿಲ್ಲ ಆ ಭೂಮಿಗೆ ಒಂದು ಭವಿಷ್ಯವಿಲ್ಲ ಬರಡು ಭೂಮಿ ಅದು ವಿಶ್ವಾಸವಿದ್ದ ಭೂಮಿ ವಿಶ್ವಾಸವಿದ್ದ ಮನಸ್ಸು ಬರಡಾಗಿದ್ದರೂ ನಾಳೆ ಮತ್ತೆ ಚಿಗುರಬಲ್ಲೆ ಎಂಬ ಭರವಸೆಯನ್ನ ವಿಶ್ವಾಸವನ್ನು ಹೊಂದಿರುವಂತಹ ಭೂಮಿ ವಿಶ್ವಾಸವಿಲ್ಲದ ಭೂಮಿ ಬರಡು ಭೂಮಿ ಅಲ್ಲಿ ಮಳೆಯ ಭರವಸೆಯೂ ಇಲ್ಲ ಹೊಸತನದ ಭರವಸೆಯೂ ಇಲ್ಲ ನಾಳಿನ ಭರವಸೆ ಇಲ್ಲ ವಿಶ್ವಾಸವಿದ್ದಲ್ಲಿ ಮತ್ತೆ ಚಿಗುರುವಂತಹ ಉತ್ಸಾಹವಿದೆ ಫಲ ಬಿಡುವಂತಹ ಉತ್ಸಾಹವಿದೆ ಮತ್ತೆ ಹಸಿರಾಗುವ ಭರವಸೆ ಇದೆ ಒಂದು ಹೊಸ ವಸಂತದ ಭರವಸೆ ಇದೆ ನಮ್ಮ ಜೀವನ ಬರಡು ಭೂಮಿಯಾಗದಿರಲಿ ನಮ್ಮ ಜೀವನ ಬರಗಾಲದ ಸಂಕೇತವಾಗದಿರಲಿ ಬರಡಿನ ಬಿರುಕಿದ್ದರೂ ನನ್ನಲ್ಲಿ ಸುಗ್ಗಿಯ ಮಳೆಯಾಗಲು ಸಾಧ್ಯವಿದೆ ತುಂತುರು ಮಳೆಯ ಸಾಧ್ಯತೆ ಇದೆ ಮತ್ತೆ ಆ ತುಂತುರು ಮಳೆಯಿಂದ ನನ್ನಲ್ಲಿ ಹೊಸತನ ಚಿಗುರಲು ಸಾಧ್ಯವಿದೆ ಎಂಬುದನ್ನು ಅರಿತು ವಿಶ್ವಾಸಿಸಿ ಅಂತಹ ಪ್ರಜೆಗಳಾಗಲು ಅಂತಹ ಭಕ್ತರಾಗಲು ಪ್ರಯತ್ನ ಪಡೋಣ ಆ ಮೀನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ